ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಕಾರ್ನಹಳ್ಳಿ. ರಾಜ್ಯದಲ್ಲಿ ಹೇಳ್ತಾ ಇದ್ದಂತ ಮುಖ್ಯಮಂತ್ರಿ ಯಾರು ಅನ್ನುವಂತ ಹೈದರಾಮಕ್ಕಿಗೆ ಆಲ್ರೆಡಿ ಬ್ರೇಕ್ ಬಿತ್ತು. ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. 20ಕ್ಕೂ ಹೆಚ್ಚು ಜನ ಶಾಸಕರು ಕೂಡ ಸಚಿವರಾಗಿ ನಾಳೆನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದಕ್ಕೆ ಇವತ್ತು ಕ್ಲಾರಿಟಿ ಸಿಗುತ್ತೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕಂಠೀರವ ಕ್ರೀಡಾಂಗಣದಲ್ಲಿ ಬರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಂಠೀರವ ಸ್ಟೇಡಿಯಂನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಕಾಕಿ ಭದ್ರತೆಗೆ ಎಲ್ಲಾ ರೀತಿಯಾದಂತ ತಯಾರಿ ಮಾಡಿಕೊಳ್ಳಲಾಗಿದೆ. ಕಂಠೀರವ ಸ್ಟೇಡಿಯಂನ ಎರಡು ಗೇಟ್ಗಳಲ್ಲಿ ವಿವಿಐಪಿ ಗೆ ಎಂಟ್ರಿಯನ್ನು ಕೊಡಲಾಗುತ್ತೆ. ರಾಜ್ಯದೆಲ್ಲೆಡೆಯಿಂದ ಜನ ಕಾರ್ಯಕರ್ತರ ಆಗಮನ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೊಡಲಾಗಿರುವಂಥದ್ದು. ಕಂಠೀರವ ಸ್ಟೇಡಿಯಂಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ. ಬಿಕಾಸ್ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇಲ್ಲ, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅದರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಸಚಿವರಾಗಲಿರುವಂತಹ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಬರ್ತಾರೆ. ಸೊ ಹೀಗಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ನಾಳೆ ನಡೆಯಲಿರುವಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಘಟಾನುಘಟಿಗಳು ಬರ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಸಾಕ್ಷಿ ಆಗ್ತಾ ಇದ್ದಾರೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ. ಬಂಗಾಳ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಇರ್ತಾರೆ. ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ಅವರು ಕೂಡ ಇರಲಿರುವಂಥದ್ದು. ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರುವಂತಹ ಹೇಮಂತ್ ಸೊರೇನ್ ಅವರು ಇರ್ತಾರೆ. ಇನ್ನು ಕಾಂಗ್ರೆಸ್ನ ಅಂದ್ರೆ ರಾಜಸ್ಥಾನದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂತಹ ಅಶೋಕ್ ಗೆಹ್ಲೋಟ್ ಅವರು, ಛತ್ತೀಸ್ಗಢದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂತಹ ಭೂಪೇಶ್ ಬಘೇಲ್, ಹಾಗೆ ಬಿಹಾರದ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು, ಹಾಗೆ ಬಿಹಾರದ ಡಿಸಿಎಂ ತೇಜಸ್ವಿ ಯಾದವ್ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು ಹಿಮಾಚಲದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂತಹ ಸುಖವಿಂದರ್ ಸಿಂಗ್ ಅವರು ಕೂಡ ಆಗಮಿಸಲಿರುವಂಥದ್ದು. ಪುದುಚೇರಿ ಸಿಎಂ ರಂಗಸ್ವಾಮಿ ಕೂಡ ಪ್ರಮಾಣ ವಚನಕ್ಕೆ ಸಾಕ್ಷಿ ಆಗಲಿದ್ದಾರೆ. ಬಿಜೆಪಿ ಏತರ ಪಕ್ಷಗಳು ಎಲ್ಲೆಲ್ಲ ಆಡಳಿತವನ್ನ ಮಾಡ್ತಾ ಇದ್ದಾರೆ, ಆ ಒಂದು ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಎಕ್ಸೆಪ್ಟ್ ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅದರ ಜೊತೆಗೆ ಆಪ್ ಅಂದ್ರೆ ದೆಹಲಿ ಮತ್ತೆ ಪಂಜಾಬ್ನಲ್ಲಿ ಅಧಿಕಾರದಲ್ಲಿರುವಂಥದ್ದು, ಅವರು ಯಾರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ, ಅವರು ಬರ್ತಾ ಇಲ್ಲ. ನಾಳೆಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದರಾಮಯ್ಯ ಮನೆ ಬಳಿ ಮತ್ತೆ ಜನಸಾಗರ ಸೇರ್ತಾ ಇದೆ. ಮುಖಂಡರು, ಬೆಂಬಲಿಗರು, ಕಾರ್ಯಕರ್ತರು ಸೇರ್ತಾ ಇರುವಂಥದ್ದು. ಸಿದ್ದು ಅಭಿಮಾನಿಗಳು ಸಚಿವ ಸ್ಥಾನಕ್ಕೆ ಲಾಬಿ ಮಾಡುವಂತವರು ಕೂಡ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿವಾಸ ಪವರ್ ಸೆಂಟರ್ ಆಗಿದೆ. ಬಿಕಾಸ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಇನ್ಮೇಲೆ ಅದರ ಜೊತೆಗೆ ಬೆಂಬಲಿಗ ಶಾಸಕರು, ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಹೊಂದಿರುವಂತವರು ಲಾಬಿಯನ್ನ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಬಿಕಾಸ್ ಇವತ್ತು ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಸಚಿವರಾಗುವಂತಹ ಒಂದು ಲಿಸ್ಟ್ ರೆಡಿ ಆಗುತ್ತೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಆದ್ಯತೆಯನ್ನು ನೀಡಲಾಗುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಬಳಿ ಹೋಗಿ ಲಾಬಿಯನ್ನ ಮಾಡಲಿಕ್ಕೆ ಸಹ ಜನ ಶಾಸಕರು ಬರ್ತಾ ಇದ್ದಾರೆ. ನಿಯೋಜಿತರ ಮನೆಗೆ ಅಂದ್ರೆ ನಿಯೋಜಿತ ಸಿಎಂ ಮನೆಗೆ ಸಹ ಜನ ಬರ್ತಾ ಇರುವಂತದ್ದು. ಜನ ಜಂಗುಳಿದೆ, ಜನರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸ್ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ಸಿದ್ದು ಭೇಟಿಗೆ ಆಗಮಿಸ್ತಾ ಇರುವಂತದ್ದು ಹಲವಾರು ಶಾಸಕರುಗಳು ಅವರಿಗೆ ವಿಶ್ ಮಾಡುವಂತ ನೆಪದಲ್ಲಿ ಸಚಿವ ಸ್ಥಾನಕ್ಕೂ ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ.